ಬೇಂದ್ರೆ ಇವರ ಒಡನಾಟಕ್ಕೆ ಬರೋಕ್ ಸಾಧ್ಯ ಆಯಿತು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಭಿಪ್ಸೆ ಎನ್ನುವ ನಮ್ಮ ಸಣ್ಗುಡಯ್ಯನವರ ಕವನ ಸಂಕಲನವನ್ನು ಬಿಡುಗಡೆಗೆ ಮಾಡಲಿಕ್ಕೆ ಕರೆಸಿದ್ವಿ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಮಧ್ಯಾಹ್ನ ಹೊತ್ತು ಹೋಗ್ತಾ ಇದ್ರು. ನಾನು ಕಾಲೇಜ್ ಎಲ್ಲ ಮುಗಿದ ಮೇಲೆ ಮನ್ವಂತರದ ಎಲ್ಲ ಸಂಪುಟಗಳನ್ನು ಹೋಗಿ ಓದಿದ್ದು ಅಲ್ಲೇನೆ. ಬೇಂದ್ರೆ ಮನೆಗೆ ಹೋದರೆ ಮೂಕ ಪ್ರೇಕ್ಷಕರಾಗಿರ್ಬೇಕಷ್ಟೇ. ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂಥೇಳಿ ಅವರು ನಮ್ಮ ನಾಟಕದ ನಿರ್ದೇಶಕರಾಗಿದ್ದರು. ಮೂರು ದಿವಸ ತಗೊಂಡಿದ್ದಾರೆ. ಮೂರು ದಿವಸನೂ ಕೂಡ ಕಾವ್ಯ ಅಂದರೇನು ಅನ್ನುವುದನ್ನೇ ಕುರಿತು ಅವರು ಮಾತಾಡಿದರು. ಅದಕ್ಕಿಂತ ಹೆಚ್ಚಾಗಿ ಬೇಂದ್ರೆ ಇವರ ಒಡನಾಟಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನು ನಾವು ಕನ್ನಡ ಸಂಘ ಕರೆಸಿದ್ವಿ. ಜೊತೆಗೆ ಆವತ್ತು ಅಭಿಪ್ಸೆ ಎನ್ನುವ ನಮ್ಮ ಸಣ್ಗುಡಯ್ಯನವರ ಕವನ ಸಂಕಲನವನ್ನು ಬಿಡುಗಡೆಗೆ ಮಾಡಲಿಕ್ಕೆ ಕರೆಸಿದ್ವಿ. ಅವರು ವೇದಿಕೆ ಮೇಲೂ ಕೂಡ ನನ್ನನ್ನು ಮತ್ತು ಮೇಷ್ಟನ್ನು ಕುರಿತು ಅವರು ಸಣ್ಣ ಗುಡ್ಡಯ್ಯ, ನನ್ನ ಕಡೆಗೆ ಬೆರಳು ತೋರಿಸಿ ಇವರು ದೊಡ್ಡ ಗುಡ್ಡಯ್ಯ ಅಂತೇಳಿ. ಗುಡ್ಡ ಅಂದರೆ ಶಿಷ್ಯ ಅಂತ ಹಳಗನ್ನಡ. ಆನಂತರದಲ್ಲಿ ವಿ ಚಿಕ್ವೀರಯ್ಯನವರು ಪರಿಚಯ ಆಯಿತು. ವಿ ಚಿಕ್ವೀರಯ್ಯನವರದ್ದು ಒಂದು ವಿಷಾದ ನಕ್ಷೆ ಎನ್ನುವ ಒಂದು ಕವನ ಸಂಕಲನ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಆಗಿನ ಕಾಲಕ್ಕೆ ನವ್ಯ ಕಾವ್ಯದ ಕೇಂದ್ರ ಬಿಂದು ಅನ್ನಿಸಿಕೊಂಡ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರು ಬಂದು ಅದನ್ನು ಬಿಡುಗಡೆ ಮಾಡಿ ಒಳ್ಳೆಯ ಉಪನ್ಯಾಸವನ್ನು ನೀಡಿದರು. ಆದ್ದರಿಂದ ತುಮಕೂರಿನ ಸಂಸರ್ಗ ಇದೆ ನೋಡಿ, ಅದು ಸಾಹಿತ್ಯದ ಪರಿಸರ ಇದೆ ನೋಡಿ, ಅದು ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿತು. ರೇವಣ್ಣ ಅವರು ಅನ್ನುವರು ನಡೆಸುವ ಜನತಾ ಪುಸ್ತಕಾಲಯ, ಅದನ್ನು ಹೆಚ್ಚು ಬಳಸ್ಕೊಂಡವನೇ ನಾನು. ಆ ರೇವಣ್ಣವರು ನನ್ನ ಮೇಲೆ ನಂಬಿಕೆ ಇಟ್ಟು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಮಧ್ಯಾಹ್ನ ಹೊತ್ತು ಹೋಗ್ತಾ ಇದ್ರು. ನಾನು ಕಾಲೇಜ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಹೋಗಿ ಆ ಪುಸ್ತಕಗಳಲ್ಲಿ ಪುಸ್ತಕ ಕೊಳ್ಳೋರೇ ತುಂಬ ಕಡಿಮೆ. ನಾನಂತೂ ಕೂಡ ಆ ಪುಸ್ತಕಗಳನ್ನು ಹೆಚ್ಚು ಓದೋದ್ರ ಮುಖಾಂತರವಾಗಿ ಕಳೆದೆ. ಎಲ್ಲ ಹೊಸ ಕವಿಗಳ ಕವನ ಸಂಕಲನಗಳು, ವಿಮರ್ಶೆಗಳು, ನಾನು ನಡೆದು ಬಂದ ದಾರಿ ಸಂಪೂರ್ಣವಾಗಿ ಓದಿದ್ದೇ ಅಲ್ಲಿ. ಮನ್ವಂತರದ ಎಲ್ಲ ಸಂಪುಟಗಳನ್ನು ಹೋಗಿ ಓದಿದ್ದು ಅಲ್ಲೇನೆ. ಪ್ರೊಫೆಸರ್ ಕೆ ಡಿ ಕುರ್ತಕೋಟಿಯವರ ಎಲ್ಲ ವಿಮರ್ಶಾ ಗ್ರಂಥಗಳನ್ನು ಓದಿದ್ದೇ ಅಲ್ಲಿ. ಯುಗಧರ್ಮ ಹಾಗೂ ಸಾಹಿತ್ಯ ವಿಕಾಸ ಅನ್ನುವುದನ್ನು ಮತ್ತೆ ಮತ್ತೆ ನಾನು ಓದಿ ಪ್ರಭಾವಿತನಾದೆ. ಜನತಾ ಪುಸ್ತಕಾಲಯದ ಎದುರುಗಡೆನೆ ಅಂಗಡಿನೇ ವಿಜಯವಾಣಿ ಅಂತ ಒಂದು ಪತ್ರಿಕೆ, ಅದರ ಸಂಪಾದಕರು ಗುಂಡೂರಾಯರು. ಶ್ರೀ ದೊಡ್ಡರಂಗೇಗೌಡ, ಏನಾದರೂ ಒಂದಷ್ಟು ಪದ್ಯಗಳು ಬರ್ಕೊಡಪ್ಪ ಅಂತ ಅನ್ನೋರು ನನಗೆ. ಮಕ್ಕಳ ಪದ್ಯ ಬರಿ ಅಂತ ಚಿಕ್ಕ ಚಿಕ್ಕ ಪದ್ಯಗಳನ್ನು ಬರೀತಾ ಇದ್ದೆ. ಆಮೇಲೆ ವಿಲಿಯಂ ಡೇವಿಸ್ ಮುಂತಾದಂಥವರು, WH ಡೇವಿಸ್ ಅಂಥವ್ರದ್ದೆಲ್ಲ ನಾನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೆ. ಕನ್ನಡದಲ್ಲಿ ಅನುವಾದಗಳನ್ನು ಅವರು ಪ್ರಕಟಿಸ್ತಾ ಇದ್ದರು. ತುಮಕೂರಿನ ಪ್ರಥಮ ದರ್ಜೆ ಕಾಲೇಜು BSc ಮುಗಿಸಿದ್ದಾದ ಮೇಲೆ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದೆ. ರೈಲ್ವೆ ಮೇಲ್ ಸರ್ವೀಸ್ನಲ್ಲಿ ನಾನು ಸಾರ್ಟರ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡೆ. ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಮೈಸೂರು, ಅಲ್ಲಿ ಸ್ಟೈಫಂಡ್ ಕೊಟ್ಟು ನಮಗೆಲ್ಲನ ಒಂದು ರೀತಿಯಲ್ಲಿ ಒಳ್ಳೆಯ ಪ್ರಶಿಕ್ಷಣವನ್ನು ನೀಡಿದರು. ನನ್ನ ಫಸ್ಟ್ ಪೋಸ್ಟಿಂಗ್ಸ್, ನನಗೆ ಮೊದಲು ಕೆಲಸ ದೊರೆತದ್ದೇ ಟ್ರೈನಿಂಗ್ ಮುಗಿಸಿದ ಮೇಲೆ, ಪ್ರಶಿಕ್ಷಣವನ್ನು ಪಡೆದಿದ್ದು ಆದಮೇಲೆ ಹುಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿ ರೈಲ್ವೆ ಮೇಲ್ ಸರ್ವೀಸ್ನಲ್ಲಿ. ನೋಡಿ, ದೇವರು ಎಷ್ಟು ನೆನೆದವರ ಮನದಲ್ಲಿ ಅನ್ನುವ ಹಾಗೆ ಎಷ್ಟು ಒಳ್ಳೆಯ ಅವಕಾಶಗಳನ್ನು ನನಗೆ ತಂದುಕೊಟ್ಟ ಅಂತಂದರೆ,
ಪಾಟೀಲ್ ಪುಟ್ಟಪ್ಪನವರ ನಿಕಟ ಸಂಪರ್ಕ ಆಯಿತು. ಆನಂತರ ಪಾವೆಂ ಆಚಾರ್ಯ ಅಂತ ಬಹಳ ಒಳ್ಳೆ ಕಸ್ತೂರಿ ಸಂಪಾದಕರು, ಆಮೇಲೆ ಸುರೇಂದ್ರ ದಾನಿ ಅಂಥೇಳಿ ಕರ್ಮವೀರ ಸಂಪಾದಕರು, ಅವ್ರ ಪರಿಚಯ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುವಾರ ಗುರುವಾರ ನಾನು ಬೇಂದ್ರೆ ಮನೆಗೆ ಹೋಗ್ತಾ ಇದ್ದೆ. ಬೇಂದ್ರೆಯವರು ಆಗ ಬೇಂದ್ರೆ ಮನೆಗೆ ಹೋದರೆ ಮೂಕ ಪ್ರೇಕ್ಷಕರಾಗಿರ್ಬೇಕಷ್ಟೇ, ನಾವು ಮಾತಾಡೋ ಹಾಗಿಲ್ಲ, ಅವ್ರು ಮಾತಾಡ್ತಾ ಹೋಗ್ತಾರೆ. ಮೊದಲು ಬಾಗಿಲಲ್ಲಿ ನಿಂತು ನೀರು ಕೊಡ್ತಾಯಿದ್ರು ಕುಡಿಯೋಕ್ಕೆ, ಆಮೇಲೆ ಕಲ್ಲು ಸಕ್ಕರೆ ಕೊಡ್ತಾಯಿದ್ರು. ಆಮೇಲೆ ಅಲ್ಲಿ ಹೋಗಿ ಒಂದು ಕಡೆ ನಮಗೆ ಆಸೆ ಮಿಗಿಲಾದಂಥ, ನಮಗೆ ಮೀಸಲಾದಂಥ ಆಸೀನ ಕುರ್ಚಿಗಳಿರ್ತಾಯಿತ್ತು, ಅಲ್ಲಿ ಕೂತ್ಕೋತಾ ಇದ್ವಿ. ಅಲ್ಲಿ ಕೂತ್ಕೊಂಡಾಗ ಅವರು ನಮ್ಮನ್ನೆಲ್ಲ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡೇ ಪಾಠ ಮಾಡ್ತಾಯಿದ್ರು. ಅವರು ಋಗ್ವೇದದ ಪ್ರತಿ ಪದ್ಯವನ್ನು ಬೇಂದ್ರೆ ಬಾಯಲ್ಲಿ ನಾನು ಕೇಳಿದ್ದೇನೆ, ಅದರ ವ್ಯಾಖ್ಯಾನವನ್ನು ಕೇಳಿದ್ದೇನೆ. ಅಲ್ಲಿಂದ ಪಕ್ಕದಲ್ಲಿ ಇದ್ದದ್ದೇನೆ ಧಾರವಾಡ, ಧಾರವಾಡ ಧಾರವಾಡ ಕನ್ನಡ ವಿಭಾಗ ಮತ್ತು ಪ್ರಸಾರಾಂಗ. ಪ್ರಸಾರಾಂಗದಲ್ಲಿ ಚನ್ನವೀರ ಕಣವಿ ಅವರಿದ್ದರು, ಒಳ್ಳೆ ಕವಿಗಳು. ಧಾರವಾಡದಲ್ಲಿ ನನಗೆ ಅತ್ಯುತ್ತಮ ಗೆಳೆಯರಾದಂಥವರು ಡಾಕ್ಟರ್ ಬುದ್ದಣ್ಣ ಹಿಂಗಮ್ಮಿರೆ ಅಂಥೇಳಿ, ಚಂದ್ರಶೇಖರ ಪಾಟೀಲರ ಪರಿಚಯ ನಿಕಟವಾಗಿ ಆಯಿತು. ಸಿದ್ಲಿಂಗ್ ಪಟ್ಟಣಶೆಟ್ಟಿಯವರ ನಿಕಟ ಪರಿಚಯ ಆಯಿತು. ಹೀಗಾಗಿ ಯಾರನ್ನು ನೀವು ಸ್ಟಾಲ್ವರ್ಡ್ಸ್ ಆಫ್ ಕನ್ನಡ ಲಿಟ್ರೇಚರ್ ಅಂತ ಹೇಳಿ ಕರಿತೇವೆ, ಸಾಹಿತ್ಯ ದಿಗ್ಗಜರು, ಆ ಸಾಹಿತ್ಯ ದಿಗ್ಗಜರ ಸಂಸರ್ಗ ನನಗೆ ಬಹಳ ಖುಷಿಯನ್ನು ಕೊಡ್ತು. ಎಷ್ಟು ಖುಷಿ ಅಂತಂದರೆ, ಆಗ ಸಂಕ್ರಮಣ ಪತ್ರಿಕೆ ಬರ್ತಾಯಿತ್ತು, ಆ ಸಂಕ್ರಮಣ ಪತ್ರಿಕೆಗೆ ನಾನು ಕವಿತೆಗಳನ್ನು ಕೊಡ್ತಾ ಇದ್ದೆ. ಅದನ್ನು ಚಂದ್ರಶೇಖರ ಪಾಟೀಲ್ ಅವರು, ಗಿರಡ್ಡಿ ಗೋವಿಂದರಾಜು, ಸಿದ್ಲಿಂಗ್ ಪಟ್ಟಣಶೆಟ್ಟಿ ಪರಾಮರ್ಶೆ ಮಾಡಿ ಅದರಲ್ಲಿ ಒಳ್ಳೆಯದನ್ನು ಆರಿಸಿ ಪ್ರಕಟಿಸ್ತಾ ಇದ್ರು. ಅಲ್ಲಿ ಸುಮಾರು 1 ವರ್ಷ 11 ತಿಂಗಳು ಇದ್ದೆ. ಆನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಹಳೇ ರೈಲ್ವೆ ಸ್ಟೇಷನ್, ಅದು ನಮ್ಮ ಸಬ್ ರೆಕಾರ್ಡ್ ಆಫೀಸ್ ಅಂತ ಹೇಳಿ, ಅಲ್ಲಿ ಸೇರಿಕೊಂಡೆ. ಅಲ್ಲಿ ಸಾರ್ಟರ್ ಗಿರಿ ಮಾಡ್ತಾ ಹೋದೆ. 5 ವರ್ಷಗಳ ಕಾಲ ನಿರಂತರವಾಗಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿದ ದೊಡ್ಡರಂಗೇಗೌಡನ ನೀವು ನೋಡಬಹುದು, ಆಗಿನ ದಿನಗಳಲ್ಲಿ ನೋಡಬಹುದಾಗಿತ್ತು. ಹಗಲು ಹೊತ್ತು ವ್ಯರ್ಥ ಮಾಡೋದು ಬೇಡ ಅಂಥೇಳಿ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಅರ್ಜಿ ಹಾಕಿ ಮೊದಲನೇ BA ಆನರ್ಸ್ಗೆ ಸೇರಿಕೊಂಡೆ. ಡಾಕ್ಟರ್ ರಂಶ್ರೀ ಮುಗುಳಿಯವರ ಆಶೀರ್ವಾದ ಸಿಕ್ತು. ಡಾಕ್ಟರ್ GS ಶಿವರುದ್ರಪ್ಪನವರ ಹಿರಿತನದಲ್ಲಿ ನಾನು ವಿದ್ಯಾರ್ಥಿಯಾದೆ, ಅವರ ನೆಚ್ಚಿನ ವಿದ್ಯಾರ್ಥಿ ಆದೆ. ಆಗ P. ಲಂಕೇಶ್ ಅವರ ಪರಿಚಯ ಆಯಿತು. ಅವರಿಗೆ ನನ್ನ ಕವಿತೆಗಳನ್ನು ತೋರಿಸ್ತಾ ಇದ್ದೆ. ಅವರು ನನ್ನನ್ನು ಪ್ರಜಾವಾಣಿ ಮುಂತಾದಂಥ ದೊಡ್ಡ ಪತ್ರಿಕೆಗಳಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪರಿಚಯ ಮಾಡಿಸಿ, ಏ ಅವೊಂದು ಒಂದಷ್ಟು ಪದ್ಯಗಳು ಪದ್ಯ ಬರೆದಿದ್ದಾನಪ್ಪ, ಒಳ್ಳೊಳ್ಳೆಯದು ಬರೀತಾನೆ, ನೀವು ಅದನ್ನು ಪ್ರಕಟಿಸಿ ಅಂಥೇಳಿ BV ವೈಕುಂಠರಾಜು, ಸದಾಶಿವ ಮುಂತಾದಂಥವರಿಗೆ, ರಂಗನಾಥರಾವ್ ಮುಂತಾದವರಿಗೆ ಹೇಳಿ ONK ಮುಖಾಂತರವಾಗಿ ಶಿಫಾರಸು ಮಾಡಿಸಿ ನನ್ನ ಕವಿತೆಗಳು ಮೊದಲು ಅಚ್ಚಾದವು. ಆಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳು ನಡೀತಾ ಇತ್ತು. ಒಂದು ಸಾರಿ ನಾಟಕೋತ್ಸವದಲ್ಲಿ ನಡೆದಂಥ ಎಲ್ಲ 18 ನಾಟಕಗಳನ್ನು ನೋಡಿ ವಿಮರ್ಶೆ ಬರದೆ, ಅದಕ್ಕೆ ಇಡೀ ರಾಜ್ಯದಲ್ಲಿ ರಾಜ್ಯದ ಯಾವುದಾದರೂ ವಿದ್ಯಾರ್ಥಿ ಅದರಲ್ಲಿ ಭಾಗವಹಿಸಬಹುದಾಗಿತ್ತು, ನಾನು ಕೂಡ ಭಾಗವಹಿಸಿದ್ದೆ. ಹಾಗಾಗಿ ಅಲ್ಲಿ ಪ್ರಥಮ ಬಹುಮಾನ ಬಂತು. BV ವೈಕುಂಠರಾಜು ಆ ಬಹುಮಾನವನ್ನು ನನಗೆ ನೀಡಿದರು. ONK ಅವರೆಲ್ಲ ಬೆಂತಟ್ಟಿದ್ರು. ಪ್ರೊಫೆಸರ್ BC ಚಂದ್ರಶೇಖರ್ ಅಂಥೇಳಿ ಅವರು ನಮ್ಮ ನಾಟಕದ ನಿರ್ದೇಶಕರಾಗಿದ್ದರು. ಲಂಕೇಶ್ ಅವರಿಗೆ ನಾನು ಭಾಳ ಹತ್ತಿರವಾಗಿದ್ದೆ. ಅವರ ನಾಟಕದ ಮೂಲ ಪ್ರತಿಗಳನ್ನು ಅದನ್ನು ಹಸ್ತಪ್ರತಿಗಳಾಗಿ ಸುಂದರವಾಗಿ ಮುದ್ದಾಗಿ ಬರೆದುಕೊಟ್ಟು ಅವರ ಪ್ರೀತಿಯನ್ನು ಗಳಿಸಿದ್ದೆ ನಾನು. ಹೀಗೆ ನನ್ನ ಸಾಹಿತ್ಯದ ಒಡನಾಟ ಪ್ರೊಫೆಸರ್ KMS, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು, ಕೀರಂ ನಾಗರಾಜ್, ವಿದ್ಯಾಶಂಕರ್,
ಮುಂತಾದ ಹಿರಿಯರ ನೇತೃತ್ವದಲ್ಲಿ ಸಾಗ್ತು. ನಿಜವಾಗಿಯೂ ಹೇಳಬೇಕು ಅಂತಂದರೆ ಸೆಂಟ್ರಲ್ ಕಾಲೇಜಿನಲ್ಲಿ ನಾನು ಎಷ್ಟು ಒಳ್ಳೆಯ ದಿನಗಳನ್ನು ಕಳೆದೆ ಅಂತಂದರೆ ಅದೇ ಇವತ್ತಿಗೂ ಕೂಡ ಸಾಹಿತ್ಯದ ನಿಜವಾದ ಸ್ಫೂರ್ತಿ. ಆ ಸ್ಫೂರ್ತಿಯಲ್ಲಿ ನಾನು ನಡೀತಾ ಇದ್ದೇನೆ, ಮುನ್ನಡೀತಾ ಇದ್ದೀನಿ. WW ಭಾಸ್ಕರನ್ ಅಂಥೇಳಿ ಒಬ್ಬ ಒಳ್ಳೆ ಇಂಗ್ಲಿಷ್ ಗ್ರಾಮರ್ ಟೀಚರ್ ಇದ್ದರು. ಅವರು ಇಡೀ ವಾರ್ಷಿಕ ಸಂಚಿಕೆಯನ್ನು ಪ್ರಕಟಿಸ್ತಾ ಇದ್ದರು ಸೆಂಟ್ರಲ್ ಕಾಲೇಜ್ನಲ್ಲಿ. ಆ ಸೆಂಟ್ರಲ್ ಕಾಲೇಜ್ನಲ್ಲಿ ವಾರ್ಷಿಕ ಸಂಚಿಕೆಯನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಅವರು ಪ್ರಧಾನ ಸಂಪಾದಕರಾಗಿದ್ದರು. ನನ್ನ ಫೋಟೋ ಎಲ್ಲ ಹಾಕ್ಬಿಟ್ಟು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ವಾರ್ಷಿಕ ಸಂಚಿಕೆಯಲ್ಲಿ ಮರಿ ಬೇಂದ್ರೆ ಅಂತ ಹೇಳಿ ನನಗೆ ನಾಮಕರಣ ಮಾಡಿ ಅದನ್ನು ಅಚ್ಚು ಮಾಡಿದರು. ಆಗ ತುಂಬ ಜನಪ್ರಿಯತೆ ನನಗೆ ಸಿಕ್ತು. ಬಿಡುವಾದಾಗ ನನ್ನ ಪ್ರೊಫೆಸರ್ LS ಶೇಷಿರ್ ರಾಯರು ಅವರ ತರಗತಿಗಳಲ್ಲಿ ಹೋಗಿ ಕೂತ್ಕೋತಾ ಇದ್ದೆ. ಇಂಗ್ಲೀಷ್ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅವರು ಭಾಳ ಸೊಗಸಾಗಿ ಹೇಳ್ತಾ ಇದ್ರು. ನಾನು ತೆಲುಗು ಮೈನರ್ ತಗೊಂಡಿದ್ದೆ, ಹಾಗಾಗಿ ಪ್ರೊಫೆಸರ್ ತೆಂಗಿರಾಲ ಸುಬ್ಬರಾವ್ ಅಂಥೇಳಿ ಅವರು ನಮ್ಮ ತರಗತಿಗಳನ್ನು ತಗೋತಾ ಇದ್ರು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.